ವಿಡಿಯೋವನ್ನು ವೀಕ್ಷಿಸುತ್ತಿರುವ ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿನ 8ನೇ ದಿನದ ಮಕ್ಕಳ ಹಬ್ಬ ಮಳೆಬಿಲ್ಲು ಕಾರ್ಯಕ್ರಮದ ಚಟುವಟಿಕೆ ಕವಿತೆ ಕಟ್ಟೋಣ ಹಾಡು ಹಾಡೋಣ ಈ ಕುರಿತು ಮಾಹಿತಿಯನ್ನು ನೋಡೋಣ. ಹಾಡುಗಳನ್ನು ಹಾಡುವುದು ಮತ್ತು ಆಲಿಸುವುದೆಂದರೆ ಮಕ್ಕಳಿಗಂತೂ ಪಂಚಪ್ರಾಣ. ಹಾಡು ಗಾಯನ ಮಕ್ಕಳನ್ನು ಸೂಜಿಗಲ್ಲಿನಂತೆ ತನ್ನತ್ತ ಸೆಳೆಯುತ್ತದೆ. ಕವಿತೆ ಕಟ್ಟೋಣ ಹಾಡು ಹಾಡೋಣ ಇದರ ಪರಮ ಗುರಿ ಮಕ್ಕಳಲ್ಲಿ ಆನಂದವನ್ನುಂಟು ಮಾಡುವುದು. ಇದರ ತತ್ಫಲವಾಗಿ ಮಕ್ಕಳು ಹಾಡುತ್ತಾರೆ, ಆನಂದಿಸಿ ನಲಿಯುತ್ತಾರೆ. ಕೊಟ್ಟಂತಹ ಸನ್ನಿವೇಶ ಹಾಗೂ ಪದಗಳ ಜೋಡಣೆಯೊಂದಿಗೆ ತಮ್ಮದೇ ಆದ ಕವಿತೆ ರಚಿಸುತ್ತಾರೆ ಮತ್ತು ತಮಗಿಷ್ಟವಾದ ರಾಗದೊಂದಿಗೆ ಹಾಡುತ್ತಾರೆ. ಒಟ್ಟಾರೆಯಾಗಿ ಮಕ್ಕಳು ಸಂತಸದಾಯಕವಾಗಿ ಹಾಡಿನ ರಸ ಸ್ವಾದನೆಯನ್ನು ಮಾಡುವುದು ಮತ್ತು ಸೃಜನಶೀಲತೆಯನ್ನು ಬೆಳೆಸಿಕೊಳ್ಳುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಇಲ್ಲಿ ಕವಿತೆ ಕಟ್ಟುವುದರಲ್ಲಿ ಎರಡು ರೀತಿಯ ಚಟುವಟಿಕೆಗಳನ್ನು ನೋಡೋಣ. ಮೊದಲನೇದಾಗಿ ಮಕ್ಕಳಿಗೆ ಯಾವುದಾದರೂ ಒಂದು ನಿದರ್ಶನವನ್ನು ನೀಡುವುದು, ಚಿತ್ರ ಪ್ರದರ್ಶನ ಮಾಡುವುದು ಅಥವಾ ಯಾವುದಾದರೂ ಒಂದು ವಾಕ್ಯವನ್ನು ಹೇಳುವುದು. ಮಕ್ಕಳು ಅದಕ್ಕೆ ಪೂರಕವಾಗಿ ಆಲೋಚಿಸಿ 5-6 ಸಾಲುಗಳ ಕವಿತೆಯನ್ನು ಕಟ್ಟುತ್ತಾರೆ. ಇದು ಯಾವುದೇ ವ್ಯಕ್ತಿ, ಪರಿಸರ, ಪ್ರಾಣಿ, ಪಕ್ಷಿಯ ಕುರಿತಾಗಿ ಇರುವಂಥದ್ದಾಗಲಿ. ನಂತರ ಒಂದೊಂದು ಸಾಲುಗಳನ್ನು ಕತ್ತರಿಸಿ ಹರಡಿ ಇಡುತ್ತಾರೆ. ಪ್ರತಿ ವಿದ್ಯಾರ್ಥಿಯು ತನಗೆ ಇಷ್ಟವಾದ ಒಂದೊಂದು ಸಾಲುಗಳನ್ನು ಆಯ್ಕೆ ಮಾಡಿ ಪದ್ಯವಾಗಿ ಜೋಡಿಸುತ್ತಾರೆ. ನಂತರ ಅದನ್ನು ವಾಚಿಸಿ ಹೇಳುವುದು. ಹೀಗೆ ಪ್ರತಿ ಮಕ್ಕಳ ಕವಿತೆ ಭಿನ್ನ ಭಿನ್ನವಾಗಿರುತ್ತದೆ. ಇಲ್ಲಿ ವಿದ್ಯಾರ್ಥಿಗಳ ಸೃಜನಶೀಲತೆಗೆ ಹೆಚ್ಚಿನ ಅವಕಾಶ ಇರುವಂತೆ ಅನುಕೂಲಿಸಬೇಕು. ಎರಡನೇದಾಗಿ ಚಿತ್ರ ನೋಡಿ ಕವಿತೆಯನ್ನು ಕಟ್ಟುವಂಥದ್ದು. ಮಕ್ಕಳನ್ನು ಗುಂಪು ಗುಂಪುಗಳನ್ನಾಗಿ ಮಾಡಿ ಒಂದು ಗುಂಪಿಗೆ ಪ್ರಾಣಿ, ಪಕ್ಷಿ, ಪರಿಸರಕ್ಕೆ ಸಂಬಂಧಿಸಿದ ಚಿತ್ರಗಳನ್ನು ತೋರಿಸಿ ಅದರ ಬಗ್ಗೆ ಕವಿತೆಯನ್ನು ರಚಿಸಲಿ. ಇನ್ನೊಂದು ಗುಂಪಿನವರು ಮೊದಲನೇ ಗುಂಪಿನವರ ಕವಿತೆಗೆ ಹಾಡಿನ ರೂಪ ನೀಡಿ ರಾಗಬದ್ಧವಾಗಿ ಹಾಡಲಿ. ಮಕ್ಕಳಿಗೆ ಪಠ್ಯಪುಸ್ತಕದ ಕೆಲವು ಪರಿಕಲ್ಪನೆಗಳಿಗೆ ಪೂರಕವಾದ ಪದಗಳನ್ನು ನೀಡುವುದು, ಆ ಪದಗಳಿಗೆ ಸಂಬಂಧ ಕಲ್ಪಿಸಿ 4-5 ಸಾಲುಗಳ ಕವಿತೆಯನ್ನು ಬರೆದು ಅದನ್ನು ಹಾಡುವುದು. ವಿದ್ಯಾರ್ಥಿಗಳು ವೃತ್ತಾಕಾರದಲ್ಲಿ ನಿಂತು ಮೊದಲನೆಯವರು ತಮಗೆ ತಿಳಿದಿರುವ ಯಾವುದಾದರೂ ಪದ್ಯದ ಸಾಲನ್ನು ಹೇಳುವುದು, ಮುಂದುವರೆದು ಮೊದಲನೆಯ ವಿದ್ಯಾರ್ಥಿಯ ಸಾಲಿಗೆ ಪೂರಕವಾಗಿ ಎರಡನೆಯ ವಿದ್ಯಾರ್ಥಿಯು ತನ್ನದೇ ಆದ ಸಾಲುಗಳನ್ನು ಸೇರಿಸುತ್ತಾ ಚಟುವಟಿಕೆಯ ಕೊನೆಯಲ್ಲಿ ಮೂಲ ಪದ್ಯಕ್ಕಿಂತ ಭಿನ್ನವಾದ ಪದ್ಯವನ್ನು ರಚಿಸಲಿ. ಇಲ್ಲಿ ವಿದ್ಯಾರ್ಥಿಗಳ ಸೃಜನಶೀಲತೆಗೆ ಅವಕಾಶವಿರುವಂತೆ ನೋಡಿಕೊಳ್ಳಬೇಕು. ರಟ್ಟಿನ ಪೆಟ್ಟಿಗೆಯಲ್ಲಿರುವ ಪ್ರಾಸಪದಗಳ ಚೀಟಿಗಳನ್ನು ಆರಿಸಿಕೊಂಡು ಮಗುವು ತನಗೆ ಬಂದ ಚೀಟಿಯಲ್ಲಿರುವ ಪ್ರಾಸಪದಗಳಿಗೆ ಅನುಗುಣವಾಗಿ ಪದ್ಯವನ್ನು ರಚಿಸುವುದು. ನಂತರ ಹಾಡು ಹಾಡೋಣ ಚಟುವಟಿಕೆ. ಮಕ್ಕಳಿಗೆ ಈಗಾಗಲೇ ತಿಳಿದಿರುವ ಅಥವಾ ಅವರಿಗೆ ಇಷ್ಟವಾಗಿರುವ ಗೀತೆಗಳನ್ನು ಹಾಡುವುದು. ಇಲ್ಲಿ ಶಿಶುಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ, ಪರಿಸರ ಗೀತೆ ಮುಂತಾದ ಪ್ರಕಾರಗಳನ್ನು ಬಳಸಿಕೊಳ್ಳಬಹುದು. ವೈಯಕ್ತಿಕವಾಗಿ ಅಥವಾ ಗುಂಪಿನಲ್ಲಿ ಹಾಡಬಹುದು. ಸ್ಥಳೀಯ ಜನಪದ ಗೀತೆಗಳು ಗೀಗಿ ಪದ, ಸೋಬಾನೆ, ಭತ್ತ ಕುಟ್ಟುವ ಪದ, ಲಾವಣಿ, ಜೋಗಳ ಹಾಡು, ಬೀಸುಕಲ್ಲಿನ ಹಾಡು ಮುಂತಾದ ವೈವಿಧ್ಯಮಯ ಹಾಡಿನ ಗುಚ್ಛಗಳನ್ನು ಬಳಸಿಕೊಂಡು ಸಂತಸದಾಯಕವಾಗಿ ತಮ್ಮ ಪ್ರಾದೇಶಿಕ ಕಲೆಗಳಿಗೆ ಒತ್ತು ನೀಡುವಂತಿರಬೇಕು. ಅಂತ್ಯಾಕ್ಷರಿ. ಮಕ್ಕಳಿಗೆ ತಮಗೆ ಗೊತ್ತಿರುವ ಹಾಡಿನ ಸಾಲನ್ನು ಹಾಡಲು ಹೇಳಿ ಅದರ ಕೊನೆಯ ಅಕ್ಷರದಿಂದ ಆರಂಭವಾಗುವ ಇನ್ನೊಂದು ಹಾಡನ್ನು ಹೇಳಲು ಪ್ರೇರೇಪಿಸುತ್ತಾ ಚಟುವಟಿಕೆಯನ್ನು ಮುಂದುವರಿಸುವುದು. ತರಗತಿ ಕೋಣೆಯಲ್ಲಿ ಸಿಗುವ ಸಂಪನ್ಮೂಲಗಳನ್ನು ಹಾಗೂ ಸ್ಥಳೀಯವಾಗಿ ಲಭ್ಯವಿರುವ ಸಂಗೀತ ವಾದ್ಯಗಳನ್ನು ಹಾಡಿನ ಜೊತೆಗೆ ಹಿಮ್ಮೇಳಕ್ಕಾಗಿ ಬಳಸುವಂತಿರಲಿ. ಉದಾಹರಣೆಗೆ ಮೇಜು, ಕೊಡ, ಕೋಲು, ತೆಂಗಿನ ಗೆರಟೆ ಅಂದರೆ ಚಿಪ್ಪು ಇತ್ಯಾದಿ. ಒಂದು ಹಾಡನ್ನು ನೀಡಿ ಆ ಹಾಡಿನ ಭಾವಕ್ಕೆ ಅನುಗುಣವಾಗಿ ಮಕ್ಕಳು ಅಭಿನಯಿಸಲಿ. ನಂತರ ಇನ್ನೊಂದು ಗುಂಪಿನವರು ಅಭಿನಯವನ್ನು ನೋಡಿ ಹಾಡನ್ನು ಗುರುತಿಸಲಿ. ವಿದ್ಯಾರ್ಥಿಗಳ ಪಠ್ಯದಲ್ಲಿರುವ ಯಾವುದೇ ಹಾಡನ್ನು ತಮ್ಮದೇ ರಾಗದಲ್ಲಿ ಹಾಡುವ ಚಟುವಟಿಕೆಯನ್ನು ಮಾಡಲಿ. ವಿಜ್ಞಾನದ ಪರಿಕಲ್ಪನೆಗಳನ್ನು, ಗಣಿತದ ಸೂತ್ರಗಳನ್ನು ತಮಗಿಷ್ಟವಾದ ರಾಗದೊಂದಿಗೆ ಹಾಡಲಿ. 4ರಿಂದ 8ನೇ ತರಗತಿಯ ಮಕ್ಕಳು ಈ ಚಟುವಟಿಕೆಗಳಲ್ಲಿ ಭಾಗವಹಿಸಲಿ. ಇದು ಈ ಚಟುವಟಿಕೆ ಕೇವಲ 4ರಿಂದ 8ನೇ ತರಗತಿ ಮಕ್ಕಳಿಗೆ ಮಾತ್ರವಿದ್ದು ಈ ಚಟುವಟಿಕೆಯನ್ನು ಆ 4ರಿಂದ 8ನೇ ತರಗತಿ ಮಕ್ಕಳಿಂದ ಮಾಡಿಸುವಂಥದ್ದು. ಇಲ್ಲಿ ನೀಡಿರತಕ್ಕಂಥ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದಲ್ಲಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಶೇರ್ ಮಾಡಿ. ಧನ್ಯವಾದಗಳು.